ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಪರವೃತ್ತಿಯಲ್ಲಿ ರೋಗಿಗಳಿಗೆ ಸಹಾಯ ಹಸ್ತ ಚಾಚುವ ಹೃದಯವಂತ. ಕೇವಲ 5 ತಿಂಗಳಲ್ಲಿ 30 ಕುಟುಂಬಗಳಿಗೆ ಒಟ್ಟು 40 ಲಕ್ಷ ರೂಪಾಯಿ ಆರ್ಥಿಕ ನೆರವು ಒದಗಿಸಿಕೊಟ್ಟ ಈ ಟೆಕ್ಕಿಯ ಯಶೋಗಾಥೆ ನಿಜಕ್ಕೂ ಮಾದರಿ ಎನಿಸಿಕೊಂಡಿದೆ. ಮಂಗಳೂರಿನ ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗ ಮಾಡುವ ಅರ್ಜುನ್ ಭಂಡಾರ್ಕರ್ ಬಂಟ್ವಾಳ ಮೂಲದವರು. ತಂದೆಯ ಅನಾರೋಗ್ಯದ ಸಂದರ್ಭದಲ್ಲಿ ಹಣ ಹೊಂದಿಸಲು ಅನುಭವಿಸಿದ ಕಷ್ಟವೇ ಬಡ ರೋಗಿಗಳಿಗೆ ನೆರವಾಗಲು ಅವರನ್ನು ಪ್ರೇರೇಪಿಸಿತು. ಒಂದೂವರೆ ವರ್ಷ ಮುಂಚೆ ನನ್ನ ತಂದೆಗೆ ಆಪರೇಷನ್ ಆಗಿತ್ತು. ಸೊ ಆವಾಗ ನಮ್ಮದು ಇನ್ಶೂರೆನ್ಸ್ ಇತ್ತು, ವೆಲ್ ಟು ಡೂ ಜಾಬ್ ಇದೆ, ಆದ್ರೂ ನಮಗೆ ಕಷ್ಟಪಟ್ಟಿದ್ದೇವೆ ರಿಸೋರ್ಸ್ ಒಮ್ಮೆಲೆ ಜನ್ರೇಟ್ ಮಾಡಲಿಕ್ಕೆ. ಸೊ ಅದು ಆ ಥಿಂಕಿಂಗ್ ಮೇಲೆ ಹೋಗಿ ನಾವು ನಮಗೆ ಅಂತ ಕಷ್ಟ ಬರೋದಾದರೆ ಬೇರೆಯವರಿಗೆ ಬಡವರಿಗೆ ಹೇಗೆ ಆಗ್ಬೋದು ಅಂಥೇಳಿ ನಾವು ಯೋಚನೆ ಮಾಡಿ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡಿ ಸೊ 5 ತಿಂಗಳ ಮುಂಚೆ ನಾವು ಇದು ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ವಿ. ವರ್ಷದಲ್ಲಿ ಅಟ್ಲೀಸ್ಟ್ 6 ಪೇಷೆಂಟ್ಗಾದರೂ ಹೆಲ್ಪ್ ಮಾಡುವ ಅಂಥೇಳಿ. 100 ರೂಪಾಯಿ ಲೆಕ್ಕದಲ್ಲಿ ಆದರೂ ನೀವು 100 ಜನ ಇದ್ದರು ನಮ್ಮ ಹತ್ರ ಫ್ರೆಂಡ್ ಸರ್ಕಲಲ್ಲಿ ಮಾಡುವವರು. ಸೊ ಅಟ್ಲೀಸ್ಟ್ 10,000 ಮಿನಿಮಮ್ ಆಗ್ತಂತ ಒಂದು ಗ್ಯಾರಂಟಿ ಇತ್ತು. ಸೊ ಅದು ಸ್ಟಾರ್ಟ್ ಮಾಡುವಾಗ ರೆಸ್ಪಾನ್ಸ್ ಪಾಸಿಟಿವ್ ಬಂತು, ಮೋರ್ ದ್ಯಾನ್ 2.8 ಲ್ಯಾಕ್ಸ್ ನಮಗೆ ಜನ್ರೇಟ್ ಆಯಿತು. ಸೊ ಅಲ್ಲಿಂದ ನಾವೇನು ಮಾಡಿದ್ರೆ ಅಂದರೆ ಒಂದು ಫ್ಯಾಮಿಲಿಗೆ ಅಷ್ಟು ಹಣ ಕೊಡುವ ಬದಲು ಆದಷ್ಟು ಜಾಸ್ತಿ ಫ್ಯಾಮಿಲಿಗೆ ಹೆಲ್ಪ್ ಮಾಡು ಅಂತ ಹೇಳಿ ಡಿವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಸೆಕೆಂಡ್ ಮಂತಿಂದ ನಾವು 2 ಫ್ಯಾಮಿಲೀಸಿಗೆ ಹೆಲ್ಪ್ ಮಾಡಿದ್ವಿ, ಮತ್ತು 3rd ಮಂತ್ 4 ಆಯಿತು, ಈಗ 15 ತನಕ ಹೋಗಿದೆ ಮಂತ್ಲಿ. ಸೊ ಏನಾಗಿದೆ ಅಂದರೆ ಜನರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಫಸ್ಟ್ ಇನಿಷಿಯಲ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 100 ಡೋನರ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇವಾಗ 1,500ಕ್ಕಿಂತ ಜಾಸ್ತಿ ಡೋನರ್ಸ್ ಇದ್ದಾರೆ ನಮ್ಮಲ್ಲಿ, ಆ್ಯಕ್ಟಿವ್ ಇದ್ದಾರೆ. ಸೊ ಅವರಿಗೊಂದು ಮೆಸೇಜ್ ಹಾಕಿದ್ರೆ ಅವ್ರು ಮಾಡ್ತಾರೆ. ಸೊ ನಾವು ಆದಷ್ಟು ಅವರನ್ನು ಡಿಸ್ಟರ್ಬ್ ಮಾಡೋದಿಲ್ಲ, ಅವರಷ್ಟಕ್ಕೆ ಅವ್ರು ಹಾಕೋದಾದ್ರೆ ಹಾಕ್ತಾರೆ. ಸೊ ಕೆಲವು ಸಲ ಫಂಡ್ ರೈಸರ್ ಮೂವ್ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ನಮ್ಮಲ್ಲಿ ಇಮಿಡಿಯೇಟ್ ಮಾಡೋರು ಇದ್ದಾರೆ. ಸೊ ಅವರಿಗೆ ಜಸ್ಟ್ ಒಂದು ಮೆಸೇಜ್ ಹಾಕಿದ್ರಾಯ್ತು, ಅವರ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಹಾಗೆ ನಾವು ಆದಷ್ಟು ಫಂಡ್ ರೈಸರನ್ನು ಟಾರ್ಗೆಟ್ ತನಕ ತಗೊಂಡೋಗ್ತೇವೆ. ಹೆಲ್ಪ್ ಟು ಸೇವ್ ಅ ಲೈಫ್, ಲೆಂಡ್ ಅ ಹೆಲ್ಪಿಂಗ್ ಹ್ಯಾಂಡ್ ಎಂಬ ಫೇಸ್ಬುಕ್ ಪೇಜ್ನಲ್ಲಿ ರೋಗಿಗಳಿಗೆ ನೆರವಾಗುವಂತೆ ಕೋರಿಕೊಳ್ಳುತ್ತಾರೆ. ಫಂಡ್ ರೈಸಿಂಗ್ನಲ್ಲಿ ಬಂದ ಹಣವನ್ನು ದಾನಿಗಳನ್ನೇ ಕರೆಸಿ ಹಸ್ತಾಂತರ ಮಾಡಿ ಎಲ್ಲ ಫೋಟೋಗಳನ್ನು ಫೇಸ್ಬುಕ್ನಲ್ಲಿ ದಾಖಲಿಸಲಾಗುತ್ತದೆ. ಸೊ ಅದು ಹೇಗೆ ಕೊಡ್ತೇವೆ ಅಂತ ಹೇಳಿದರೆ ನಮಗೆ ಆ ಫಂಡ್ ರೈಸರಿಂದ ನಮಗೆ ಅಕೌಂಟಿಗೆ ಬರುತ್ತೆ ಹಣ. ಅಷ್ಟೇ ಹಣವನ್ನು ನಾವು ಅವರಿಗೆ ಚೆಕ್ ಮುಖಾಂತರ ಹಸ್ತಾಂತರಿಸಿ ಅವರಿಂದ ನಾವು ಸೈನ್ ತಗೊಳ್ತೇವೆ ನಿಮಗೆ ಹಣ ಸಿಕ್ಕಿದಂಥೇಳಿ. ಸೊ ಅದೇ ಸೈನನ್ನು ನಾವು ಆ ಫಂಡ್ ರೈಸರ್ ವೆಬ್ಸೈಟ್ ಅವರಿಗೆ ಕೊಡಬೇಕು. ಸೊ ಅದನ್ನೇ ನಾವು ಮತ್ತೆ ಫಂಡ್ ರೈಸರಲ್ಲಿ ಕೂಡ ಅಪ್ಡೇಟ್ ಮಾಡ್ತೇವೆ. ಅದರೊಟ್ಟಿಗೆ ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ಇದೆ ಹೆಲ್ಪ್ ಟು ಸೇ ಲೈಫ್ ಅಂತ, ಅಲ್ಲಿ ಕೂಡ ನಾವು ಅಪ್ಡೇಟ್ ಮಾಡ್ತೇವೆ ಚೆಕ್ ಫೋಟೋ ಮತ್ತು ಚೆಕ್ ಹಸ್ತಾಂತರಿಸಿದವರು ಯಾರು ಅವರ ಡೀಟೇಲ್ ಕೂಡ ಮೆನ್ಷನ್ ಮಾಡ್ತೇವೆ. ಸೊ ಅದಕ್ಕೆ ನಾವು ನಮ್ಮ ಡೋನರ್ಸ್ ಇರ್ತಾರೆ ಅವರನ್ನೇ ಇನ್ವೈಟ್ ಮಾಡ್ತೇವೆ ನಾವು, ನೀವು ಬಂದು ನೀವೇ ಚೆಕ್ ಅಂತ ಹಸ್ತಾಂತರಿಸಿ ಅಂತ. ಸೊ ಅವರಿಗೆ ಏನಾಗ್ತಾರೆ ಅವ್ರಿಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಕೊಟ್ಟಿದ್ದರಿಂದ. ಸೊ ಅವರು ಕೂಡ ಎವ್ರಿ ಟೈಮ್ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಕಾನ್ಸೆಪ್ಟ್ ಮೇಲೆ ಇದು ಹೋಗ್ತಾ ಇದೆ, ಇನ್ನು ಕೂಡ ಜನ ಸಪೋರ್ಟ್ ಮಾಡಬೇಕಂತ ನಾವು ಅಪೇಕ್ಷಿಸುತ್ತೇವೆ. ಇವರ ಈ ಸೇವೆ ನಿಜಕ್ಕೂ ಸ್ಫೂರ್ತಿದಾಯಕ.